ताजा सुद्दिगागि महान कार्यक्रमक्के सब्स्क्राइब माडि बेल आइकॉन क्लिक माडि। निद्रेयल्लिद्द दंपतिगळिगे बेंकि कोकटनूरिन पति पत्नी उपचार फलिसदे सावु। अतने तालूकिन कोकटनूर ग्रामदल्लि मलगिद्द पति पत्नी बेंकि हच्चिद परिणाम इब्बरु सावन्नप्पिद घटने नडेदिदे। 45 ವರ್ಷದ ರೇಖಾ ಮಾದೇವ್ ಮಾದರ್ ಹಾಗೂ ಪತಿ 50 ವರ್ಷದ ಮಾದೇವ್ ಸಿತಾರಾಮ್ ಮಾದರ್ ಮೃತ ದುರ್ದೈಗಳು। ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಗುರುವಾರ ಮಧ್ಯರಾತ್ರಿ ರೇಖಾ ಮಾದೇವ್ ಮಾದರ್ ಮತ್ತು ಪತಿ ಮಾದೇವ್ ಸಿತಾರಾಮ್ ಮಾದರ್ ಮಲಗಿದ್ದಾಗ ಅವರ ಮೇಲೆ ಸೀಮೆಎಣ್ಣೆ ಸುರಿದು ಬೆಂಕಿ ಹತ್ತಲಾಗಿದೆ। ಗಂಭೀರವಾಗಿ ಗಾಯಗೊಂಡ ದಂಪತಿಗಳನ್ನು ಉಪಚಾರಕ್ಕಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು। ಉಪಚಾರ ಫಲಿಸದ ಎರಡೇ ದಿನಕ್ಕೆ ಪತ್ನಿ ರೇಖಾ ಸಾವನ್ನಪ್ಪಿದ್ದು ನಂತರ ಪತಿ ಮಾದೇವ್ ಕೂಡ ಸಾವನ್ನಪ್ಪಿದ್ದಾನೆ। ಶವ ಪರೀಕ್ಷೆ ನಡೆಸಿದ ನಂತರ ಇಬ್ಬರು ಅಂತ್ಯಕ್ರಿಯೆ ನಡೆಸಲಾಯಿತು। ಅಣ್ಣ ತಮ್ಮಂದಿರ ಕೌಟುಂಬಿಕ ಕಲಹವೇ ಈ ಘಟನೆಗೆ ಕಾರಣ ಎಂದು ಸಂಶಯ ವ್ಯಕ್ತವಾಗಿದ್ದು 5 ಸಂಶಯಾಸ್ಪದ ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸಿದ್ದು ಅವರ ಹೆಸರು ತಿಳಿದು ಬಂದಿಲ್ಲ। ಐಗಳಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮಹಜರು ಮಾಡಿ ಘಟನೆಯ ನಿಖರ ಕಾರಣ ಪೊಲೀಸರ ಶೋಧ ಕಾರ್ಯದಿಂದ ಹೊರಬೀಳಲಿದೆ। ಈ ಮೃತ ದಂಪತಿಗೆ ಇಬ್ಬರು ಪುತ್ರರು 4 ಜನ ಪುತ್ರಿಯರು ಹೀಗೆ ಪರಿವಾರವಿದೆ। ಮಹಾನ್ ಕಾರ್ ನ್ಯೂಸ್ ಗಾಗಿ ರಾಜು ಕೋಳಿ ಕೊಕಟ್ನೂರ್।